ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಸಿ ಫಲಿತಾಂಶವನ್ನು ಹೇಗೆ ನೋಡೋದು ಅದು ಮೊಬೈಲ್ನಲ್ಲೇ 2 ನಿಮಿಷದಲ್ಲಿ ಹೇಗೆ ತಿಳಿಸ್ಕೊಡ್ತೇನೆ. ಚಾನಲ್ಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟು ಲೈಕ್ನ ಮಾಡಿ, ಆಮೇಲೆ ಕೊನೆಗೆ ಗ್ರೇಸ್ ಮಾಸ್ ಕೂಡ ಕೊಡ್ತಾರೆ ಅಂತ ತಿಳ್ಕೊಡ್ತೇನೆ. ನೀವು ಮೊದಲು ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ನಿಮ್ಮದು ಫೈರ್ಫಾಕ್ಸ್ ಬ್ರೌಸರ್ ಅಥವಾ ನಿಮ್ಮ ಗೂಗಲ್ ಬ್ರೌಸರ್ ಯಾವುದೇ ರೀತಿಯ ವೆಬ್ಸೈಟನ್ನು ಬರೋಕ್ಕಾಗುತ್ತೆ. ಅಲ್ಲಿ ಓಪನ್ ಮಾಡಿ ಸರ್ಚ್ ಕಾಲಮ್ ಇರುತ್ತೆ, ಸರ್ಚ್ ಟ್ಯಾಬ್ ನಿಮ್ಗೆ ಗೊತ್ತಿರುತ್ತೆ. ಸರ್ಚ್ ಟ್ಯಾಬ್ಗೆ ಹೋಗಿ ನೀವು ಇಲ್ಲ ಟೈಪ್ ಮಾಡೋಕ್ಕಾಗುತ್ತೆ KARR ಅಂತ ಬಿಡ್ದೆ RESULTS.NIC.IN KARResults.NIC.IN ಅಂತ ನೀವು ಟೈಪ್ ಮಾಡೋಕ್ಕಾಗುತ್ತೆ ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ಯಾವುದೇ ಬ್ರೌಸರ್ಗೆ ಹೋದ್ರು. ನಂತರ ಅಲ್ಲಿ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ. ಈ ಥರ ಒಂದು ಇಂಟರ್ಫೇಸ್ ಬಂದುಬಿಟ್ಟು ಓಪನ್ ಆಗುತ್ತೆ. ಬೇಕಾದರೆ ಲಿಂಕನ್ನು ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ನಂತರ ಇಲ್ಲಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಬೋರ್ಡ್ ಅಂತ ಇರುತ್ತೆ. ಅಲ್ಲಿ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಆ ಡೇಟ್ನ ಕೂಡ ಮೆನ್ಷನ್ ಮಾಡಿರ್ತಾರೆ. ಈ ರೀತಿ ಫಸ್ಟ್ ಕಾಲಮ್ ಬರುತ್ತೆ, ಇಲ್ಲಿ ಫಸ್ಟ್ ಕಾಲಮ್ನ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ. ಈ ರೀತಿ ಫಸ್ಟ್ ಕಾಲಮ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಕೇಳುತ್ತೆ, ನಿಮ್ಮದು SSLC ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನು ನೀವು ನೋಟ್ ಡೌನ್ ಮಾಡ್ಕೊಂಡಿರಿ. ನಿಮ್ಮ ಆರ್ ಟಿಕೆಟ್ ಕೂಡ ಇರುತ್ತೆ, ನೋಟ್ ಡೌನ್ ಮಾಡ್ಕೊಂಡಿರಿ. ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಮತ್ತೊಂದು ಬಕ್ಕಲ್ಲಿ ಬರೆದಿಟ್ಕೊಂಡಿರಿ, ಹೆಲ್ಪ್ ಕೂಡ ಆಗುತ್ತೆ. ನಂತರ ನಿಮ್ಮ ರಿಜಿಸ್ಟರ್ ನಂಬರಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ. ಇಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ, ನಂತರ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ ಅಂದರೆ ನಿಮ್ಮ ಹುಟ್ಟಿದ ದಿನಾಂಕ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಅಲ್ಲಿ ನಿಮ್ಮದು ಯಾವ ಡೇ ಯಾವ ಮಂತ್ ಯಾವ ಇಯರ್ ಅಂತ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ, ಇಲ್ಲಿ ಸಬ್ಮಿಟ್ ಅಂತ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ಶೋ ಮಾಡುತ್ತೆ. ಯಾವಾಗ ಇದ್ದಾರೆ ರಿಸಲ್ಟ್ ನೋಡ್ತೀರ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಂತರ ನೀವು ನೋಡಿದರೆ ಗ್ರೇಸ್ ಮಾರ್ಕ್ಸ್ ಕತೆ ಏನು ಅಂದರೆ, ಸದ್ಯಕ್ಕೆ ಯಾವುದೇ ರೀತಿ SSLC ಬೋರ್ಡವರು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾಹಿತಿಯನ್ನು ನೀಡಿಲ್ಲ. ಬಟ್ ಫ್ಯೂಚರಲ್ಲೂ ಕೂಡ ನೀಡಲ್ಲ ಅನ್ಕೋತೀನಿ. ಇನ್ ಕೇಸ್ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾಹಿತಿ ಕೊಡೋದಾಗಿದ್ದರೆ ಆಲ್ರೆಡಿ ಕೊಡೋರು, ಸದ್ಯಕ್ಕೆ ಯಾವುದೇ ರೀತಿ ಮಾಹಿತಿ ಕೂಡ ಬಂದಿಲ್ಲ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.